ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾನು ಮಾಡ್ತಾರೋಂಥ ರೆಸಿಪಿ ಬ್ಯಾಚುಲರ್ಸ್ಗಂತೂ ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋಂಥ ರೆಸಿಪಿ. ಎಗ್ ರೈಸ್ ಮಾಡೋದು ತೋರಿಸ್ಕೊಡ್ತೀನಿ. ಮತ್ತು ಈ ರೆಸಿಪಿನ ನೀವು ಅನ್ನ ಉಳಿದಿರುತ್ತಲ್ಲ ಅಂಥ ಟೈಮಲ್ಲಿ ಕೂಡ ಮಾಡ್ಕೊಡ್ಬೋದು, ಇಲ್ಲ ಫ್ರೆಶ್ ಆಗಿರೋ ರೈಸಲ್ಲಿ ಕೂಡ ನೀವು ಮಕ್ಕಳು ಮಾಡಿಕೊಟ್ರೆ ಮೊಟ್ಟೆ ಇಷ್ಟಪಡೋರ್ಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಇದು ಮಾಡೋದು ಕೂಡ ಸುಲಭನೇ. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಬರೋಣ. ಇಲ್ಲಿ ನಾನು 1 ಕಪ್ ಆಗೋಷ್ಟು ಅನ್ನ ತೆಗೆದಿಟ್ಕೊಂಡಿದ್ದೀನಿ. ನಾರ್ಮಲ್ ಸೋನ ಮಸೂರಿ ಅಕ್ಕಿಯಲ್ಲಿ ಅನ್ನ ಮಾಡಿರೋದು, ಉದ್ರುದ್ರಾಗಿ ಮಾಡಿಟ್ಕೊಂಡಿದ್ದೀನಿ. 2 ಮೊಟ್ಟೆ, 1 ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ, 1 ಟೊಮೆಟೊ ಕಟ್ ಮಾಡಿಟ್ಕೊಂಡಿದ್ದೀನಿ, ಒಗ್ಗರಣೆಗೆ ಕರಿಬೇವು 1 ಕಾಲು ಟೀಸ್ಪೂನ್, ಸಾಸಿವೆ, 1 ಹಸಿರುಮೆಣಸಿನ್ಕಾಯಿ ಕಟ್ ಮಾಡಿರೋದು, 1 ಕಾಲು ಟೀಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1 ಕಾಲು ಟೀಸ್ಪೂನ್ ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1/2 ಟೀಸ್ಪೂನು, ಸ್ವಲ್ಪ ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಒಗ್ಗರಣೆಗೆ ಎಣ್ಣೆ. ಈಗ 1 ಫ್ರೈ ಪ್ಯಾನ್ಗೆ ನಾನು 1/3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೆ. ಸೊ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಮತ್ತು ಹಸಿರುಮೆಣಸಿನ್ಕಾಯಿ ಹಾಕ್ಕೊತ ಇದ್ದೀನಿ. ಇಲ್ಲಿ ಖಾರದ ಪುಡಿ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ನೀವು ಖಾರದ ಪುಡಿ ಬದಲು ಪೆಪ್ಪರ್ ಪುಡಿ ಕೂಡ ಯೂಸ್ ಮಾಡ್ಕೋಬೋದು, ಆದರೆ ಇದೊಂದು ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ನಾನು ಈರುಳ್ಳಿನೂ ಮತ್ತು ಹಸಿರುಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡೋವಾಗೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊತ ಇದ್ದೀನಿ. ಸೊ ಆಲ್ರೆಡಿ ನಾನು 1-3 ಥರ ಎಗ್ ರೈಸ್ ಮಾಡೋದು ತೋರಿಸಿದ್ದೀನಿ, ಆದ್ರೂ ಇದೊಂದು ಡಿಫ್ರೆಂಟಾಗಿ ಈಸಿಯಾಗಿ ಮಾಡ್ಕೋಬೋದು. ಇದಕ್ಕೆ ಕರಿಬೇವು, ಅರಿಶಿನ ಪುಡಿ ಮತ್ತು ಟೊಮೊಟೊ ಹಾಕ್ಕೊತ ಇದ್ದೀನಿ. ನೀವು ಜನ ಕ್ವಾಂಟಿಟಿ ನೋಡಿಕೊಂಡು ಸ್ವಲ್ಪ ಗೊಜ್ಜು ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಮಾಡ್ಕೋಬೋದು. ನಾನಿಲ್ಲಿ 1 ಇಬ್ಬರಿಗಾಗೋಷ್ಟು ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ 1 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಟೊಮೊಟೊನ ಜಸ್ಟ್ ಬಿಸಿ ಮಾಡ್ಕೊಳ್ಳಿ, ಫುಲ್ಲು ಗೊಜ್ಜು ಥರ ಬೇಯೋದಕ್ಕೆ ಬಿಡಬೇಡಿ. ಈಗ ಇದಕ್ಕೆ ಮೊಟ್ಟೆ ಹಾಕ್ಕೊತ ಇದ್ದೀನಿ. ಮೊಟ್ಟೆ ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಹಾಕೋಬೋದು, ನಾನು 2 ಹಾಕ್ಕೊತ ಇದ್ದೀನಿ. ನೋಡಿ, ಮೊಟ್ಟೆ ಹಾಕಿದ್ಮೇಲೆ ಸ್ಟೌನ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಬಿಡಿ, ಹೈ ಫ್ಲೇಮಲ್ಲಿ ಇಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ಸೀದೋಗ್ಬಿಡುತ್ತೆ. ಇಲ್ಲಾಂದರೆ ನಿಮ್ಗೆ ಹಂಗಾಗೋದಿಲ್ಲಂದರೆ ಸ್ಟೌನ ಫುಲ್ ಸಿಮ್ಮಲ್ಲೇ ಇಟ್ಬಿಡಿ. ಸಿಮ್ಮಲ್ಲೇ ಇಟ್ಟನ ಇದನ್ನು 1-2 ರಿಂದ 3 ನಿಮಿಷವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಯಾವ ರೀತಿ ಅಂದರೆ, ಆ ಮೊಟ್ಟೆನಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕು, ಆ ಏನು ನೊರೆ ಥರ ಬರುತ್ತೋ ಅದೆಲ್ಲ ಫುಲ್ಲು ಕಡಿಮೆ ಆಗಿಬಿಡ್ಬೇಕು, ಮತ್ತು ಮೊಟ್ಟೆದು ಫ್ಲೇವರ್ ಚೇಂಜ್ ಆಗುತ್ತೆ. ಸೊ ಆವಾಗ ಗೊತ್ತಾಗ್ಬಿಡುತ್ತೆ ನಿಮಗೆ. ಇವಾಗ ನೋಡಿ, 70% ಮೊಟ್ಟೆ ಫುಲ್ಲು ರೋಸ್ಟ್ ಆಗಿದೆ. ಈಗ ನಾನು ಖಾರದ ಪುಡಿ ಹಾಕ್ಕೊತ ಇದ್ದೀನಿ. ಸೊ ಇದ್ರ ಜೊತೆಗೆ ನೀವು ಬೇಕಂದರೆ ಪೆಪ್ಪರ್ ಪುಡಿ ಕೂಡ ಹಾಕ್ಕೋಬೋದು. ಇವಾಗ ಅನ್ನ ಹಾಕ್ಕೊತ ಇದ್ದೀನಿ. ಅನ್ನ ಹಾಕ್ಕೊಂಡು ನಿಮಗೆ ಮಸಾಲೆ ಸ್ವಲ್ಪ ಡಾರ್ಕ್ ಆಗಿ ಬೇಕಂದರೆ ಅನ್ನ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಇಲ್ಲ ಲೈಟ್ ಆಗಿ ಬೇಕಂದರೆ ಅನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಹಾಕ್ಕೊಂಡು ಸೊ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ, ಯಾಕಂದರೆ ನಾನು ಅನ್ನ ಕೂಡ ಉಪ್ಪಾಕಿ ಬೇಯಿಸಿಟ್ಕೊಂಡಿದ್ದೆ, ಅದಕ್ಕೋಸ್ಕರನೇ ಉಪ್ಪು ನೋಡಿ ಹಾಕ್ಕೊಳ್ಳಿ. ಇವಾಗ ಚೆನ್ನಾಗಿ ಅನ್ನನ ಫ್ರೈ ಮಾಡೋವಾಗ ಕೊತ್ತಂಬರಿ ಹಾಕ್ಕೊತ ಇದ್ದೀನಿ. ಸೊ ಅನ್ನನ ಫ್ರೈ ಮಾಡೋವಾಗ ಮೀಡಿಯಂ ಹಿಟ್ಟಲ್ಲೇ ಫ್ರೈ ಮಾಡ್ಕೊಳ್ಳಿ, ಯಾಕಂದರೆ ಅದು ಸೀದೋಗೋ ಥರದ ಇರುತ್ತೆ, ಅದಕ್ಕೋಸ್ಕರನೇ ಮೊಟ್ಟೆ ಹಾಕಿದ್ಮೇಲೆ ಅನ್ನ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದು ರೆಡಿಯಾಗಿದೆ. ಇದನ್ನು ಬಿಸಿ ಬಿಸಿ ಇರೋವಾಗಿನೇ ತಿನ್ನೋಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ.